ಪ್ರೀತಿಯ ವಿದ್ಯಾರ್ಥಿಗಳೇ ಚಂದನ ವಾಹಿನಿಯ ಪಾಠಕ್ಕೆ ಸ್ವಾಗತ ನಾನು ಪ್ರಹ್ಲಾದ್ ವಾಪತ್ತಾರ್ ಈ ದಿನ ನಾವು ಹತ್ತನೇ ತರಗತಿಯ ಇತಿಹಾಸ ಪಾಠವನ್ನು ತಿಳಿದುಕೊಳ್ಳೋಣ ತಾವೆಲ್ಲರೂ ಕೂಡ ಸಿದ್ಧರಿದ್ದೀರ ಇಲ್ಲಿ ತಾವು ಆಲೋಚಿಸಿ ಉತ್ತರವನ್ನು ಕೊಡಬೇಕು ಗಮನಿಸಿ ಮಕ್ಕಳ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತವು ಯಾರ ಆಡಳಿತದ ಹಿಡಿತದಲ್ಲಿತ್ತು ಹಾಂ ನೀವು ಊಹೆ ಮಾಡಿದ್ದು ಸರಿ ಇದೆ ಬ್ರಿಟಿಷರ ಹಿಡಿತದಲ್ಲಿ ಭಾರತ ಇತ್ತು ಈ ಬ್ರಿಟಿಷರು ಯಾರು ಇಂಗ್ಲೆಂಡ್ ಅನ್ನುವಂಥ ಒಂದು ದೇಶದಿಂದ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾರೆ ವ್ಯಾಪಾರಕ್ಕೆ ಬಂದು ಇಲ್ಲೇನೆ ಆಡಳಿತವನ್ನು ನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾರೆ ಈ ಕುರಿತಾಗಿ ನಾವು ಅನೇಕ ರೀತಿಯ ಚಟುವಟಿಕೆಗಳನ್ನು ಅನೇಕ ರೀತಿಯಾದಂಥ ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನಾವು ಗಮನಿಸಿರ್ತೀವಿ ಬ್ರಿಟಿಷರು ಉಡುಗೊರೆಯಾಗಿ ನಮಗೆ ಸ್ವಾತಂತ್ರ್ಯವನ್ನು ನೀಡಿದ್ರ ಖಂಡಿತ ಸಾಧ್ಯ ಇಲ್ಲ ಈ ಕುರಿತಾಗಿ ನಾವು ಈ ಸ್ವಾತಂತ್ರ್ಯ ಅನ್ನಂಥದ್ದು ನಮಗೆ ಸುಮ್ಮನೆ ಬಂತ ಇಲ್ಲ ಸ್ವಾತಂತ್ರ್ಯ ಅನ್ನಂಥದ್ದು ಸುಮ್ಮನೆ ಬರಲಿಲ್ಲ ಬ್ರಿಟಿಷರ ವಿರುದ್ಧ ನಾವು ಅನೇಕ ರೀತಿಯಾದಂಥ ಹೋರಾಟಗಳನ್ನು ಮಾಡ್ತೀವಿ ಸ್ವತಂತ್ರ ಹೋರಾಟಗಾರರು ನಮ್ಮ ನಾಯಕರು ಈ ಸ್ವಾತಂತ್ರ್ಯದನ್ನು ನಾವು ಗಳಿಸೋದಕ್ಕೋಸ್ಕರ ಪಡೆಯೋದಕ್ಕೋಸ್ಕರ ಬ್ರಿಟಿಷರಿಂದ ತೆಗೆದುಕೊಳ್ಳೋದಕ್ಕೋಸ್ಕರ ಹೋರಾಟವನ್ನೇ ಮಾಡ್ತಾ ಹೋಗ್ತಾರೆ ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನ ರೋಚಕ ಇತಿಹಾಸವೇ ಇರೋದನ್ನು ನಾವು ಕಾಣ್ತೀವಿ ತಮ್ಮ ಪ್ರಾಣದ ಹಂಗು ದೊರೆದು ತಮ್ಮ ತನು ಮನ ಧನ ಆದಿಯಾಗಿ ತಮ್ಮ ಎಲ್ಲ ರೀತಿಯ ಕುಟುಂಬದ ತ್ಯಾಗವನ್ನು ಮಾಡಿ ಭಾರತಕ್ಕಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಈ ಸ್ವತಂತ್ರವನ್ನು ಭಾರತಕ್ಕೆ ಕೊಡ್ತಾರೆ ಅಲ್ವಾ ಈ ಕುರಿತಾಗಿ ನಾವು ಪ್ರತಿ ವರ್ಷವೂ ಕೂಡ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಈ ಚಿತ್ರಗಳನ್ನು ಒಮ್ಮೆ ಗಮನಿಸಿ ಈ ದಿನ ನಾವು ಹತ್ತನೇ ತರಗತಿಯ ಇತಿಹಾಸ ವಿಭಾಗದ ಏಳನೆಯ ಪಾಠ ಭಾಳ ರೋಚಕವಾದಂಥ ಒಂದು ಪಾಠ ಸ್ವತಂತ್ರ ಹೋರಾಟ ಅನ್ನೋಂಥ ಪಾಠದ ಕುರಿತು ನಾವು ಅಧ್ಯಯನವನ್ನು ಮಾಡೋಣ ಎಲ್ಲರೂ ಸಿದ್ಧವಾಗಿದ್ದೀರಲ್ವಾ ನೋಡಿ ಮಕ್ಕಳ ಇಲ್ಲಿ ಈ ಪಾಠದಿಂದ ತಾವು ಕಲಿಯುವ ಪ್ರಮುಖ ಕಲಿಕಾಂಶಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ರಾಷ್ಟ್ರೀಯತೆಯ ಉದಯದ ಬಗ್ಗೆ ನಾವು ಮೊದಲನೇದಾಗಿ ಈ ಪಾಠದಲ್ಲಿ ತಿಳ್ಕೊಳ್ತೀವಿ ಎರಡನೇದಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ಅದರ ಸ್ಥಾಪನೆ ಅದರ ಗುರಿ ಉದ್ದೇಶ ದೇಹೋದ್ದೇಷಗಳ ಬಗ್ಗೆ ತಿಳ್ಕೊಳ್ತೀವಿ ಮೂರನೇದಾಗಿ ಮಂದಗಾಮಿಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ ನಾಲ್ಕನೇದಾಗಿ ತೀವ್ರಗಾಮಿಗಳು ಅವರು ಯಾರು ಆ ನಾಯಕರ ಹೆಸರೇನು ಏನೇನು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೊನೆಯದಾಗಿ ಕ್ರಾಂತಿಕಾರಿಗಳು ಮೊದಲನೇದಾಗಿ ಸ್ವಾತಂತ್ರ್ಯ ಹೋರಾಟದ ಬೆಳವಣಿಗೆ ಸ್ವಾತಂತ್ರ್ಯ ಅನ್ನೋಂಥದ್ದು ನಮಗೆ ಚಿರಪರಿಚಿತವಾದಂಥ ಪದ ಸ್ವಾತಂತ್ರ್ಯ ಅಂದರೆ ನಮ್ಮ ಆಡಳಿತವನ್ನು ನಾವೇ ನಿರ್ವಹಣೆ ಮಾಡೋದು ಈ ಸ್ವಾತಂತ್ರ್ಯ ಒಂದೇ ದಿನ ರಾತ್ರೋ ರಾತ್ರಿ ಬೆಳಗ್ಗೆಯನ್ನಷ್ಟರಲ್ಲಿ ನಮಗೆ ಸಿಕ್ಕಿಲ್ಲ ಅದಕ್ಕೆ ಒಂದು ರಾಷ್ಟ್ರೀಯತೆಯ ಒಂದು ಬೆಳವಣಿಗೆಯನ್ನು ಮೊದಲನೇದಾಗಿ ಕಾಣ್ತೀವಿ ಹೇಗೆ ಆಗುತ್ತೆ ಅನ್ನೋದನ್ನು ನೋಡೋಣ ಭಾರತ ದೇಶದಲ್ಲಿ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧ ಉತ್ತರಾರ್ಧದ ವೇಳೆಗೆ ಅಂದರೆ ಅರ್ಧ ಭಾಗ ಮುಗಿದ ಮೇಲೆ ಸಾವಿರದ ಎಂಟುನೂರ ಐವತ್ತರ ನಂತರದಲ್ಲಿ ನಮ್ಮ ದೇಶದಲ್ಲಿ ಸಾರಿಗೆ ಸಂಪರ್ಕ ಶಿಕ್ಷಣ ಮತ್ತೊಂದು ಪತ್ರಿಕೋದ್ಯಮ ಅನ್ನಂಥದ್ದು ಅತಿ ವೇಗವಾಗಿ ಬ್ರಿಟಿಷರು ಬೆಳೆಸ್ತಾ ಹೋಗ್ತಾರೆ ಬಹಳ ಬ್ರಿಟಿಷರನ್ನು ನಾವು ಈ ಕಾರಣಕ್ಕಾದರೂ ಕೂಡ ಒಂದಿಷ್ಟು ಮೆಚ್ಚಲೇಬೇಕು ಭಾರತವನ್ನು ಒಂದು ಏಕತೆಯ ಒಂದು ಅಥವಾ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಮೊದಲನೇದಾಗಿ ಹಿಡಿದಿಟ್ಕೊಳ್ತಾರೆ ಈ ಪರಿಣಾಮವಾಗಿ ಅವರು ತಮ್ಮ ಆಡಳಿತದ ಅನುಕೂಲಕ್ಕೋಸ್ಕರ ಸಾರಿಗೆಯನ್ನು ಸಂಪರ್ಕವನ್ನು ಇಂಗ್ಲೀಷ್ ಶಿಕ್ಷಣವನ್ನು ಮತ್ತೊಂದು ಪತ್ರಿಕೋದ್ಯಮವನ್ನು ಬೆಳೆಸ್ತಾ ಹೋಗ್ತಾರೆ ಇದು ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಮಾಡಿಕೊಂಡ್ರು ಆದರೆ ಇಲ್ಲಿಯ ಆ ದಿನದ ಯುವಕರು ಮತ್ತು ಶಿಕ್ಷಕರು ಅಥರ ಇತರೆ ಆದಂಥ ನಾಯಕರು ಪ್ರಮುಖವಾದಂಥ ಮಹಾನ್ ವ್ಯಕ್ತಿಗಳು ಇದನ್ನು ಉಪಯೋಗವನ್ನು ಪಡಿಸ್ಕೊಳ್ತಾ ಹೋಗ್ತಾರೆ ತದನಂತರದಲ್ಲಿ ಮುಂದೆ ಬ್ರಿಟಿಷರು ತಂದಂಥ ನೀತಿಗಳು ಆಡಳಿತಗಳು ಅವರ ಕಾಯ್ದೆ ಕಾನೂನುಗಳು ಮತ್ತೊಂದು ಬಹುಮುಖ್ಯವಾಗಿ ಭಾರತದಲ್ಲಿ ಆದಂಥ ಬರಗಾಲವುಗಳು ಸಾಮಾನ್ಯ ಜನರು ಬರಗಾಲದಿಂದ ಬಸಬಳಿತಾರೆ ತುಂಬ ನೋವನ್ನು ಅನುಭವಿಸ್ತಾರೆ ಆ ಸಂದರ್ಭದಲ್ಲಿ ಈ ಎಲ್ಲ ರೀತಿಯಿಂದಾಗಿ ಬ್ರಿಟಿಷರ ವಿರುದ್ಧ ಜನರು ಆಕ್ರೋಶಕ್ಕೆ ಒಳಗಾಗ್ತಾರೆ ಈ ಪ್ರತಿರೋಧಗಳಿಗೆ ಬಹುಮುಖ್ಯವಾದಂಥ ಒಂದಿಷ್ಟು ಉದಾಹರಣೆಯಾಗಿ ಹೇಳಬೇಕು ಅಂದರೆ ರೈತ ಮತ್ತು ಬುಡಕಟ್ಟು ಹೋರಾಟಗಳು ಬಂಗಾಲ್ ಪ್ರಾಂತದಲ್ಲಿ ನಡೆದಂಥ ರೈತರ ಹೋರಾಟಗಳು ಮತ್ತು ಬುಡಕಟ್ಟು ಹೋರಾಟಗಳು ಭಾರತದಲ್ಲಿ ಬಹುಮುಖ್ಯವಾಗಿ ನಾವು ಪ್ರಾರಂಭದ ದಿನಗಳಲ್ಲಿ ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ಇವುಗಳನ್ನು ನಾವು ಕಾಣ್ತೀವಿ ಇವುಗಳ ನಂತರದಲ್ಲಿ ನಮಗೆ ಚರಿತ್ರಾರವಾದಂಥ ಒಂದು ಘಟನೆ ನಡೀತಿದೆ ಭಾರತ ದೇಶದಲ್ಲಿ ಅದನ್ನು ನಾವು ಸಿಪಾಯಿಗಳ ದಂಗೆ ಅಂತ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಕೆಲವು ಇತಿಹಾಸಕಾರರು ಬಣ್ಣಿಸ್ತಾರೆ ಅದನ್ನು ಇದರ ಪರಿಣಾಮವಾಗಿ ಇಲ್ಲಿ ಗಮನಿಸಬೇಕು ಮಕ್ಕಳ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆಗೆ ಅಲ್ಲಿ ನಾವು ಭಾರತವನ್ನು ಆಡಳಿತ ಮಾಡ್ತಾ ಇರುವಂಥದ್ದು ಒಂದು ಖಾಸಗಿ ಕಂಪನಿ ಆದರೆ ಸಾವಿರದ ಎಂಟುನೂರ ಐವತ್ತು ಏಳರ ದಂಗೆಯ ಪರಿಣಾಮ ಭಾರತದಲ್ಲಿ ಒಂದು ಹೊಸ ಸಂಚಲವನವನ್ನು ಉಂಟಾಗುತ್ತೆ ಅದುವೇ ನೇರವಾಗಿ ಬ್ರಿಟಿಷರ ಆಡಳಿತ ಪ್ರಾರಂಭ ಆಗುತ್ತೆ ಅಥವಾ ರಾಣಿ ಅಲ್ಲಿಯ ಸರ್ಕಾರದ ಆಡಳಿತ ಪ್ರಾರಂಭವಾಗಿದ್ದನ್ನು ಕಾಣ್ತೀವಿ ತದನಂತರದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗ್ತವೆ ಇದರ ಪರಿಣಾಮವಾಗಿ ಭಾರತೀಯರ ವಿದ್ಯಾವಂತ ವರ್ಗ ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ಸೃಷ್ಟಿ ಮಾಡುತ್ತೆ ಆರಂಭದ ಕೆಲವೊಂದು ಸಂಘಟನೆಗಳು ಭಾರತದಲ್ಲಿ ಹುಟ್ಟುಕೊಳ್ತವೆ ಇದರ ಪರಿಣಾಮವಾಗಿ ಭಾರತೀಯ ವಿದ್ಯಾವಂತರು ಭಾರತದಲ್ಲಿ ಮತ್ತು ಇಡೀ ಬೇರೆ ಬೇರೆ ದೇಶಗಳಲ್ಲಿ ತಮ್ಮದೇ ಆದಂಥ ಕೆಲವೊಂದು ಸಂಘಟನೆಗಳನ್ನು ಕಟ್ತಾರೆ ಪ್ರಮುಖವಾಗಿ ದ ಹಿಂದೂ ಮೇಳ ಅನ್ನಂಥದ್ದು ದ ಈಸ್ಟ್ ಇಂಡಿಯನ್ ಅಸೋಸಿಯೇಷನ್ ಅನ್ನೋಂಥ ಸಂಘ ಪೂನಾ ಸಭಾ ಅನ್ನಂಥ ಒಂದು ಮತ್ತೊಂದು ಸಂಘ ದ ಇಂಡಿಯನ್ ಅಸೋಸಿಯೇಷನ್ ಅನ್ನಂಥ ಒಂದು ಸಂಘ ಈ ಸಂಘಟನೆಗಳು ಭಾರತೀಯರನ್ನು ಒಗ್ಗೂಡಿಸೋದು ರಾಷ್ಟ್ರದ ಪರಿಕಲ್ಪನೆಯನ್ನು ಮೂಡಿಸೋದು ಸೊ ಇಂಥ ಸಂಘಟನೆಗಳು ದೇಶೀಯ ಪರಿಕಲ್ಪನೆಯನ್ನು ರಾಷ್ಟ್ರದ ಒಂದು ಪರಿಕಲ್ಪನೆಯನ್ನು ಹುಟ್ಟುಹಾಕ್ತವೆ ಇಲ್ಲಿ ಪ್ರಮುಖವಾದಂಥ ಒಂದು ಬೆಳವಣಿಗೆಯ ಬಗ್ಗೆ ಮತ್ತೊಂದು ಚರ್ಚೆ ಮಾಡೋಣ ಪ್ರಮುಖವಾಗಿ ಪತ್ರಿಕಾ ಸ್ವಾತಂತ್ರ್ಯದ ಹರಣ ಈ ಸಂದರ್ಭದಲ್ಲಿ ಏನಾಗುತ್ತೆ ರಾಷ್ಟ್ರೀಯ ಪರಿಕಲ್ಪನೆಗಾಗಿ ಅನೇಕ ಪತ್ರಿಕೆಗಳು ಭಾರತ ದೇಶದಲ್ಲಿ ದೇಶೀಯವಾದಂಥ ಒಂದು ಭಾಷೆಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ಪತ್ರಿಕೆಗಳನ್ನು ಹೊರಡಿಸ್ತಾ ಹೋಗ್ತಾರೆ ಅವರು ದೇಶ ಅಂದ್ರೇನು ಆ ಒಂದು ದೇಶದ ಐಕ್ಯತೆ ಅಂದರೇನು ನಮ್ಮ ದೇಶ ಹೇಗೆ ಇದೆ ಪರಂಪರೆ ನಮ್ಮ ಸಂಸ್ಕೃತಿ ಆಚರಣೆ ವಿಚಾರಗಳೆಲ್ಲದರ ಬಗ್ಗೆ ಒಗ್ಗೂಡಿಸ್ತಾ ಹೋದಾಗ ಅಂಥ ಸಂದರ್ಭದಲ್ಲಿ ಲಾರ್ಡ್ ಲಿಟ್ಟನ್ ಅನ್ನಂಥ ಒಬ್ಬ ವ್ಯಕ್ತಿ ವರ್ಣಾಕ್ಯುಲ್ ಪ್ರೆಸ್ ಕಾಯಿದೆಯನ್ನು ಜಾರಿಗೆ ತರ್ತಾರೆ ಇದರ ಉದ್ದೇಶ ಏನು ಅಂದರೆ ಲಾರ್ಡ್ ಲಿಟ್ಟನ್ ಅನ್ನಂಥ ಒಂದು ಚಿತ್ರ ಇದೆ ಗಮನಿಸಿದಲ್ಲಿ ವರ್ಣಾಕ್ಯುಲ್ ಪ್ರೆಸ್ ಕಾಯಿದೆಯ ಮುಖ್ಯ ಉದ್ದೇಶ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋದು ಪತ್ರಿಕೆಯನ್ನು ಯಾರು ನಡೆಸ್ತಾ ಇದ್ದರೋ ಅವ್ರಿಗೆ ರೂಲ್ಸ್ಗಳನ್ನು ರೆಗ್ಯುಲೇಷನ್ಸ್ಗಳನ್ನು ಹೀಗೆ ನೀವು ಮಾಡಬೇಕು ಅನ್ನೋಂಥದ್ದನ್ನು ನಿಬಂಧನೆಗಳನ್ನು ಹೇರ್ತಾನೆ ಹೊಸದಾದಂಥ ಆಯಾಮವನ್ನು ತಂದುಕೊಟ್ಟಂಥ ಒಂದು ದೊಡ್ಡ ಸಂಘಟನೆ ಭಾರತ ದೇಶದಲ್ಲಿ ಹುಟ್ಕೊಳ್ತದೆ ಅದುವೇ ಮುಂದಿನ ದಿನಗಳಲ್ಲೂ ಕೂಡ ಅದರಲ್ಲಿ ಹುಟ್ಟಿ ಬೆಳೆದಂಥ ನಾಯಕರೇ ಮುಂದೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೆ ಕಾರಣೀಭೂತರಾಗ್ತಾರೆ ಆ ಒಂದು ಸಂಸ್ಥೆ ಹೆಸರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನಂಥ ಒಂದು ಸಂಘಟನೆ ಹುಟ್ಟಿದ್ದು ಬಾಂಬೆ ಅನ್ನಂಥ ಒಂದು ಸ್ಥಳ ಬಹಳ ಒಂದು ಆಸಕ್ತಿದಾಯಕ ಮತ್ತು ಕುತೂಹಲ ಏನಂದರೆ ಎ ಓ ಹ್ಯೂಮ್ ಅನ್ನಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದನ್ನು ಹುಟ್ಟಾಕ್ತಾನೆ ಅವರ ಒಂದು ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಹುಟ್ಟಿದ್ದನ್ನು ನಾವು ಕಾಣ್ತೀವಿ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರಾಗಿ ನಾವು ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರನ್ನು ಕಾಣ್ತೀವಿ ಅವರ ಚಿತ್ರ ಇದೆ ಮೊದಲನೇದಾಗಿ ಬಂದಿದ್ದು ಎರಡನೆಯ ಚಿತ್ರ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರ ಚಿತ್ರ ನೋಡಿ ಮಕ್ಕಳ ಇಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಹುಟ್ಟಿಕೊಳ್ಳುತ್ತೆ ಈ ಸಂಘಟನೆ ಅಂತದ್ದು ಯಾಕೆ ಹುಟ್ಟಾಕ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಅಥವಾ ವಿದ್ಯಾವಂತ ಭಾರತೀಯರು ಮೊದಲನೇದಾಗಿ ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸುವುದು ರಾಷ್ಟ್ರೀಯ ವಿಚಾರಧಾರೆಗಳಿಗೆ ರಚನಾತ್ಮಕ ತಂತ್ರವನ್ನು ರೂಪಿಸುವುದು ಪತ್ರಿಕೆಗಳಲ್ಲಿ ಬಿತ್ತರವಾದಂಥ ಪ್ರಮುಖ ವಿಚಾರಧಾರೆಗಳು ಈ ರಾಷ್ಟ್ರೀಯ ಸಂಘಟನೆಯ ಜೊತೆ ಜೊತೆಗೆ ಭಾರತೀಯ ಲೋಕಲ್ ಇರುವಂಥ ಸ್ಥಳೀಯ ಪತ್ರಿಕೆಗಳು ಭಾರತದ ಅನೇಕ ವಿಚಾರಗಳ ಬಗ್ಗೆ ಪ್ರಕಟಣೆ ಮಾಡ್ತಾ ಹೋಗ್ತವೆ ಸಾಮಾಜಿಕ ಸಂಸ್ಕೃತಿ ಐಕ್ಯತೆಯ ಬಗ್ಗೆ ಪ್ರಕಟಣೆಯನ್ನು ಮಾಡ್ತವೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಬಹಳ ಮುಖ್ಯವಾಗಿ ಇಲ್ಲಿ ಕಾಲಾಂತರದಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಕಾಲ ರಾಷ್ಟ್ರೀಯ ಒಂದು ಕಾಂಗ್ರೆಸ್ ಪಕ್ಷ ಅದ್ಭುತವಾದಂಥ ಒಂದು ವಿಚಾರಧಾರೆಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ತದೆ ಆದರೆ ಅಲ್ಲಿಯ ನಾಯಕರಲ್ಲಿ ಅಸಮಾಧಾನವನ್ನು ಮೂಡುತ್ತೆ ಕಾರಣ ಇಷ್ಟೇ ಬ್ರಿಟಿಷರ ಪರವಾಗಿ ಅಥವಾ ಬ್ರಿಟಿಷರ ಪರವಾಗಿ ಅನ್ನೋದಕ್ಕಿಂತ ಬ್ರಿಟಿಷರನ್ನು ಶಾಂತಿಯುತವಾಗಿ ಅಯ್ಯೋ ನಾವು ಇವು ಮಾಡೋಣ ಅನ್ನೋಂಥ ಒಂದು ಗುಂಪು ಆದರೆ ಇಲ್ಲ ಅವ್ರು ಮಾಡ್ತಾ ಇರೋದು ಖಂಡಿಸುವಂಥದ್ದು ಉಗ್ರತೆಯನ್ನು ರೂಪವನ್ನು ಇರುವಂಥ ಒಂದು ಗುಂಪು ಹಾಗಾಗಿ ಭಿನ್ನ ಮತ ಸೃಷ್ಟಿಯಾಗುತ್ತೆ ಕಾಲಾಂತರದಲ್ಲಿ ನಂಬಿಕೆ ಸೈದ್ಧಾಂತಿಕ ಹೋರಾಟದಲ್ಲಿ ವ್ಯತ್ಯಾಸಗಳು ಕಂಡುಬರ್ತವೆ ಅದನ್ನು ಎರಡು ಗುಂಪುಗಳಾಗಿ ಪ್ರಮುಖವಾಗಿ ನಾವು ವಿಂಗಡಣೆ ಮಾಡ್ತೀವಿ ಆ ಎರಡು ಗುಂಪುಗಳನ್ನು ಮಂದಗಾಮಿಗಳ ಒಂದು ಗುಂಪು ಮತ್ತೊಂದು ತೀವ್ರಗಾಮಿಗಳ ಗುಂಪು ಅಂತ ಕರಿತೀವಿ ಈ ಎರಡು ಗುಂಪುಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ ಈಗ ಮೊದಲನೇದಾಗಿ ಮಂದಗಾಮಿಗಳ ಗುಂಪು ಒಂದು ರಾಷ್ಟ್ರೀಯ ಉದಾರವಾದದ ಕಾಲಘಟ್ಟ ಉದಾರವಾದ ಉದಾರತೆ ಐತೆ ಔದಾರತೆ ಮಾಡ್ರಪ್ಪ ಏನಾದರೂ ಮಾಡ್ಕೊಳ್ಳಿ ನಮಗೊಂದು ಆರಾಮಾಗಿ ಒಟ್ಟು ಚೆನ್ನಾಗಿ ಇಡಿ ಇಟ್ಬಿಡಿ ನಮಗೆ ಅನ್ನೋದು ಉದಾ ಔದಾರ್ಯತೆ ಉದಾರತೆ ಅಂತ ಕರಿತೀವಿ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರವರೆಗಿನ ಕಾಲಘಟ್ಟ ಇದಾಗಿರೋದನ್ನು ನಾವು ಕಾಣ್ತೀವಿ ಮಂದಗಾಮಿಗಳಂದ್ರೆ ಯಾರು ಸಾಮಾನ್ಯವಾಗಿ ನಿಮಗೆ ಅರ್ಥ ಮಾಡ್ಕೊಳ್ತೀರಿ ಬ್ರಿಟಿಷರು ಸರ್ಕಾರಕ್ಕೆ ಪ್ರಾರ್ಥನೆ ಮನವಿ ಮೂಲಕ ಬೇಡಿಕೆ ಇಡುವ ಕಾಂಗ್ರೆಸ್ಸಿನ ಒಂದು ಗುಂಪನ್ನು ನಾವು ಮಂದಗಾಮಿಗಳು ಅಂತ ಕರಿತೀವಿ ಬ್ರಿಟಿಷ್ ಸರ್ಕಾರಕ್ಕೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ನಮಗೆ ಇದನ್ನು ನಾವು ಏನು ಕೊಡಿ ಸ್ವಾಮಿ ನಮಗೆ ಇದು ಕೊಡಬೇಕು ನಮಗೆ ಇದು ಬೇಕು ಅನ್ನೋಂಥ ಒಂದು ಪ್ರಾರ್ಥನೆ ಮನವಿಗಳನ್ನು ಸಲ್ಲಿಸುವಂಥ ಒಂದು ಕಾಂಗ್ರೆಸ್ಸಿನ ಒಂದು ಗುಂಪನ್ನು ನಾವು ಏನಂತ ಕರಿತೀವಿ ಅಂದರೆ ಮಂದಗಾಮಿಗಳು ಅಂತ ಕರಿತೀವಿ ಈ ಮಂದಗಾಮಿಗಳಲ್ಲಿ ಪ್ರಮುಖವಾದಂಥ ವ್ಯಕ್ತಿಗಳು ಯಾರ್ಯಾರು ಯಾವ ನಾಯಕರು ಇದ್ದರು ಇದರಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣ ದಾದಾಬಾಯಿ ನವರುಜೇನ್ ಅಂತವರು ಇದ್ದರು ಅವರ ಚಿತ್ರವನ್ನು ಗಮನಿಸಿ ಎರಡನೇದರಾಗಿ ಗೋಪಾಲಕೃಷ್ಣ ಗೋಖಲೆ ಅನ್ನಂಥ ವ್ಯಕ್ತಿ ಇದ್ದರು ಜೊತೆಗೆ ಎಮ್ ಜಿ ಅಂತ ಒಬ್ಬ ವ್ಯಕ್ತಿ ಇದ್ದರು ನಾಲ್ಕನೇದಾಗಿ ಇರುವಂಥವ್ರು ಡಬ್ಲ್ಯೂ ಸಿ ಬ್ಯಾನರ್ಜಿ ಈ ನಾಲ್ಕೇ ಜನನ ಸರ್ ಮಂದಗಾಮಿಗಳು ನಾಯಕರು ಅಂದರೆ ಇಲ್ಲ ಮಕ್ಕಳ ಸಾವಿರಾರು ಜನ ನಾಯಕರನ್ನು ನಾವು ಕಾಣ್ತೀವಿ ಆದರೆ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಇವರನ್ನು ನಾವು ಕಾಣ್ತೀವಿ ಇನ್ನೊಬ್ಬ ವ್ಯಕ್ತಿ ಸುರೇಂದ್ರನಾಥ್ ಬ್ಯಾನರ್ಜಿ ಅನ್ನಂಥವ್ರು ಈ ಮಂದಗಾಮಿಗಳು ಬೇಡಿಕೆಗಳನ್ನು ಸಲ್ಲಿಸ್ತಾರೆ ಸರ್ಕಾರಕ್ಕೆ ಪ್ರಮುಖವಾಗಿ ಯಾವ ದೃಷ್ಟಿಕೋನದಲ್ಲಿ ಅಥವಾ ಯಾವ ಆಯಾಮದಲ್ಲಿ ಇವರ ಬೇಡಿಕೆಗಳಿದ್ದು ಅನ್ನೋದನ್ನು ಗಮನಿಸೋಣ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ನಾವು ಬೆಳೆಸಬೇಕು ಸರ್ಕಾರಕ್ಕೆ ಹೇಳ್ತಾರೆ ಮನವಿಯನ್ನು ಮಾಡ್ಕೊಳ್ತಾರೆ ಬ್ರಿಟಿಷ್ ಸರ್ಕಾರವೇ ಅಥವಾ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳೇ ನಮ್ಮ ಜನರಲ್ಲಿ ನೀವು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸ್ರಿ ಅದಕ್ಕಾಗಿ ಕೆಲವು ಕಾನೂನುಗಳನ್ನು ಅದಕ್ಕಾಗಿಯೇ ನೀವು ಪ್ರಚಾರವನ್ನು ಮಾಡಿ ಅನ್ನೋಂಥದ್ದನ್ನು ಬೇಡ್ಕೊಳ್ತಾರೆ ಎರಡನೇದಾಗಿ ಭಾರತೀಯರಿಗೆ ಸಲ್ಲಬೇಕಾದಂಥ ನ್ಯಾಯಕ್ಕಾಗಿ ಹಕ್ಕೊತ್ತಾಯ ಬ್ರಿಟಿಷರು ಅನೇಕ ಕಾನೂನುಗಳನ್ನು ಕಾಯ್ದೆಗಳನ್ನು ತರ್ತಾರೆ ಅವುಗಳೆಲ್ಲವೂ ಕೂಡ ಕೆಲವೊಂದು ಅವುಗಳಲ್ಲಿ ಏನಾಗಿತ್ತು ಅವು ಬ್ರಿಟಿಷರ ಅನುಕೂಲಕ್ಕಾಗಿಯೇ ಇದ್ದು ಹೊರತಾಗಿ ಭಾರತೀಯರ ಅನುಕೂಲ ಇರಲಿಲ್ಲ ಹಾಗಾಗಿ ಅವರು ನ್ಯಾಯಕ್ಕಾಗಿ ಹಕ್ಕೊತ್ತಾಯವನ್ನು ಮಾಡ್ತಾರೆ ಇನ್ನೊಂದು ಪ್ರಮುಖವಾಗಿ ಬೇಡಿಕೆಯನ್ನು ಇಡ್ತಾರೆ ಅವರು ಸರ್ಕಾರಕ್ಕೆ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಿ ಯಾಕೆ ಅಂದರೆ ಆಲ್ರೆಡಿ ಕೈಗಾರಿಕೆ ಕ್ರಾಂತಿ ಅನ್ನೋಂಥದ್ದು ನಡೆದಿತ್ತು ಇಂಗ್ಲೆಂಡ್ ಇಂಗ್ಲೆಂಡ್ನಲ್ಲಿ ಸೊ ಹಾಗಾಗಿ ಅಲ್ಲಿ ಅನೇಕ ಕೈಗಾರಿಕೆಯ ಒಂದು ಮಷಿನ್ಗಳು ಯಂತ್ರಗಳು ಹೊಸದಾಗಿ ಸಂಶೋಧನೆಗಳಾಗಿದ್ದು ಅವುಗಳನ್ನು ಭಾರತಕ್ಕೂ ತೆಗೆದುಕೊಂಡು ಬನ್ನಿ ನಮ್ಮ ದೇಶದ ಜನರಿಗೆ ನೀವು ಉದ್ಯೋಗವನ್ನು ಕೊಡಿ ಅನ್ನಂಥ ಒಂದು ಬೇಡಿಕೆ ಮನವಿಯನ್ನು ಸಲ್ಲಿಸ್ತಾರೆ ಬಹಳ ಮುಖ್ಯವಾದ ಮತ್ತೊಂದು ಅಂಶ ಸೈನಿಕರ ವೆಚ್ಚವನ್ನು ಕಡಿತಗೊಳಿಸಬೇಕು ಸೈನಿಕರ ವೆಚ್ಚವನ್ನು ನೀವು ಕಡಿಮೆ ಮಾಡಿ ಯಾಕೆ ಅಂದರೆ ಬ್ರಿಟಿಷರು ಬಹುತೇಕ ತಮ್ಮ ಭಾರತದಿಂದ ಪಡೆದಂಥ ತೆರಿಗೆಯಲ್ಲಿ ಬಹುತೇಕ ಅವನ್ನ ಸೈನಿಕರ ವೆಚ್ಚಕ್ಕಾಗಿ ಬಹಳಷ್ಟು ಅವರ ಒಂದು ಸೌಲಭ್ಯಗಳಿಗೆ ಬಳಸ್ತಾ ಇರೋದನ್ನು ಕಾಣ್ತಿದ್ರು ಮತ್ತೊಂದು ಉತ್ತಮ ಶಿಕ್ಷಣ ಬೇಕು ನಮಗೆ ನಮಗೆ ನೀವು ಶಿಕ್ಷಣವನ್ನು ಕೊಡಿ ನಮಗೆ ಅಂತ ಹೇಳಿ ಈ ಬೇಡಿಕೆಗಳನ್ನು ಇಡ್ತಾರೆ ಕೊನೆಯದಾಗಿ ಬಡತನ ಅಧ್ಯಯನ ಮತ್ತು ಅದರ ಪರಿಹಾರಕ್ಕೆ ನೀವು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಭಾರತ ದೇಶದಲ್ಲಿ ಬಡತನ ಇದೆ ವಿಪರೀತ ಜನ ಭಾರತ ದೇಶದ ಜನರಲ್ಲಿ ಬಡತನ ಅನ್ನುವಂಥದ್ದು ಆಗಿನ ಸುಮಾರು ವರ್ಷಗಳಿಂದ ಇನ್ನೂರು ವರ್ಷಗಳ ಹಿಂದೂ ಕೂಡ ಕಾಡುತ್ತಾ ಇರುವಂಥ ಬಹುದೊಡ್ಡ ಸಮಸ್ಯೆ ಇದಕ್ಕೆ ಅಧ್ಯಯನ ಮಾಡಬೇಕು ನೀವು ಅದನ್ನು ಹೇಗೆ ಪರಿಹಾರವೂ ಕೂಡ ಇದಕ್ಕೆ ಕೊಡಬೇಕು ಅನ್ನೋಂಥದ್ದನ್ನು ಹೇಳ್ತಾರೆ ಇಷ್ಟು ಮಂದಗಾಮಿಗಳ ಬೇಡಿಕೆಗಳಾಗಿದ್ದು ಇವುಗಳನ್ನು ಆಗಾಗ ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಸಭೆಯನ್ನು ಸೇರುವುದರ ಮುಖಾಂತರ ಬ್ರಿಟಿಷರಿಗೆ ಈ ಮನವಿಗಳನ್ನು ಮಾಡ್ಕೊಳ್ತಾ ಹೋದರು ಆ ಮನವಿಗಳಿಗೆ ಕೆಲವೊಂದಿಷ್ಟು ಬೆಲೆ ಸಿಕ್ತು ಕೆಲವೊಂದಿಷ್ಟು ಬೆಲೆ ಸಿಗಲಿಲ್ಲ ಇದರ ಕುರಿತಾಗಿ ಮೊಟ್ಟ ಮೊದಲನೇ ಬಾರಿಗೆ ಭಾರತ ದೇಶದಲ್ಲಿ ಒಂದು ವೈಜ್ಞಾನಿಕ ಸಂಶೋಧನೆಯನ್ನು ಮಾಡ್ತಾರೆ ಒಬ್ಬ ವ್ಯಕ್ತಿ ಆ ಒಂದು ಸಂಶೋಧನೆಯ ಪ್ರಮುಖ ಅಂಶ ಏನಂದರೆ ಸಂಪತ್ತಿನ ಸೋರಿಕೆಯ ಒಂದು ಸಿದ್ಧಾಂತ ಅಂತ ಹೇಳಿ ಅದನ್ನು ಕರಿತೀವಿ ಹೆಸರೇ ಸೂಚಿಸುತ್ತೆ ಸಂಪತ್ತು ಅದು ಸೋರುವಿಕೆ ನಮ್ಮ ದೇಶದ ಸಂಪತ್ತು ಸೋರಿಹೋಯಿತು ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಬಗ್ಗೆ ನೋಡೋಣ ಇದು ಸಂಪತ್ತಿನ ಸೋರಿಕೆ ಅಂದರೆ ಏನು ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಗುವುದನ್ನು ವಿವರಿಸುವ ಒಂದು ಸಿದ್ಧಾಂತ ಅಥವಾ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಭಾರತದ ಸಂಪತ್ತನ್ನು ಇಂಗ್ಲೆಂಡಿಗೆ ಹರಿದು ಹೇಗೆ ಹೋಯಿತು ಅನ್ನೋದರ ಬಗ್ಗೆ ಇರುವಂಥ ಒಂದು ವಿಚಾರ ಇದನ್ನು ಮೊಟ್ಟ ಮೊದಲಿಗೆ ಹೇಳಿದಂಥವ್ರು ಬ್ರಿಟಿಷರಿಗೇ ನೇರವಾಗಿ ಹೇಳ್ತಾರೆ ನೋಡಿ ನಮ್ಮ ದೇಶದ ಸಂಪತ್ತು ಏನಿದೆಯಲ್ಲ ನಿಮ್ಮ ದೇಶಕ್ಕೆ ಈಗ ಹೊರಟು ಹೋಗಿದೆ ಅಥವಾ ಹೊರಟು ಹೋಗ್ತಾ ಇದೆ ಅನ್ನೋಂಥದ್ದನ್ನು ಪ್ರತಿಪಾದನೆ ಮಾಡ್ತಾರೆ ಮೊಟ್ಟ ಮೊದಲನೇದಾಗಿ ದಾದಾಬಾಯಿ ನವರುಜಿ ಅನ್ನಂಥ ಒಬ್ಬ ವ್ಯಕ್ತಿ ಇವರು ಮಂದಗಾಮಿಯ ನಾಯಕರಲ್ಲಿಯೇ ಪ್ರಮುಖವಾದಂಥ ನಾಯಕರು ಆಮದು ಹೆಚ್ಚು ರಫ್ತು ಕಡಿಮೆಯಾಗಿದ್ದು ಭಾಳ ಮುಖ್ಯವಾಗಿ ಆಮದು ಮತ್ತು ರಫ್ತು ಆಮದು ಅಂದರೆ ತರಿಸ್ಕೊಳ್ಳೋದು ರಫ್ತು ಅಂದರೆ ಕಳಿಸೋದು ಇಂಗ್ಲೆಂಡಿಗೆ ನಮ್ಮ ದೇಶದ ಅನೇಕ ವಸ್ತುಗಳು ರಫ್ತಾಗ್ತಾ ರಫ್ತಾಗ್ತಾಯಿದ್ದು ಅನ್ನೋಂಥದ್ದನ್ನು ನಾವು ಗಮನಿಸಿರ್ತೀವಿ ಬಟ್ಟೆ ಆಗಿರ್ಬೋದು ಅಥವಾ ಬೇರೆ 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 ವಸ್ತುಗಳು ನಮ್ಮ ದೇಶದಿಂದ ಹೊರಟು ಹೋಗ್ತಾ ಇತ್ತು ಯಥೇಚ್ಛವಾದಂಥದ್ದನ್ನು ಏನು ರಫ್ತಾಗ್ತಾ ಇತ್ತು ಅದನ್ನು ಏನು ಮಾಡಿದರು ಅವರು ಕಟ್ ಮಾಡಿದರು ಅದರ ವಿರುದ್ಧವಾಗಿ ಆಮದು ಭಾರತಕ್ಕೆ ಬರುವ ಆಮದನ್ನು ಹೆಚ್ಚು ಮಾಡಿದರು ಇದರಲ್ಲಿ ಸುಂಕವನ್ನು ವಿಧಿಸ್ತಾರೆ ಅವರು ಭಾಳ ಮುಖ್ಯವಾಗಿ ರಫ್ತಿಗೆ ಸುಂಕವನ್ನು ಕಮ್ಮಿ ತೆರಿಗೆ ಆಮದಿಗೆ ತೆರಿಗೆಯನ್ನು ಹೆಚ್ಚು ಮಾಡ್ತಾರೆ ಅಧಿಕಾರಿಗಳಿಗೆ ನೀಡುವ ವೇತನ ಮತ್ತು ಪಿಂಚಣಿ ಅಧಿಕಾರಿಗಳ ಯಥೇಚ್ಛವಾದಂಥ ಬ್ರಿಟಿಷ್ ಅಧಿಕಾರಿಗಳಿಗೆ ನಮ್ಮ ದೇಶದಿಂದ ಸಂಗ್ರಹವಾದಂಥ ತೆರಿಗೆಯಿಂದ ಏನು ಮಾಡ್ತಾ ಅವರಿಗೆ ಸಂಬಳವನ್ನು ನೀಡ್ತಾ ಇದ್ರು ಮತ್ತು ನಿವೃತ್ತಿ ಹೊಂದಿದಂಥ ಅಧಿಕಾರಿಗಳಿಗೆ ಪಿಂಚಣಿಯನ್ನು ನಿವೃತ್ತಿ ವೇತನವನ್ನು ಕೊಡ್ತಾ ಆಡಳಿತಾತ್ಮಕ ವೆಚ್ಚ ಇವುಗಳಿಂದ ಸಂಪತ್ತು ಹರಣವಾಯಿತು ಆಡಳಿತಾತ್ಮಕವಾಗಿ ಆಡಳಿತಕ್ಕೆ ಬೇಕಾಗುವಂಥ ವಸ್ತುಗಳಿಗೆ ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂಥ ಸಂಪತ್ತನ್ನು ಬಳಸ್ತಾ ಹೋಗ್ತಾರೆ ಆಗ ಭಾರತ ದೇಶದ ಸಂಪತ್ತು ಹರಣ ಅಥವಾ ಕೊಳ್ಳೆ ಹೊಡೆದ್ರು ಅಥವಾ ಹರಿದು ಹೋಯಿತು ಅಂತ ಹೇಳಿ ದಾದಾಬಾಯಿ ನವರುಜಿಯವರು ತಮ್ಮ ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ವಿಚಾರಗಳನ್ನು ಮಂಡಿಸ್ತಾರೆ ಮೊಟ್ಟ ಮೊದಲನೇದಾಗಿ ಎರಡನೇ ಅಂಶಕ್ಕೆ ಬರೋಣ ಗೊತ್ತಾಯ್ತಲ್ವ ಇಷ್ಟೊತ್ತು ಮಂದಗಾಮಿಗಳಂದ್ರೆ ಯಾರು ಆ ನಾಯಕರು ಏನು ಅವರ ಬೇಡಿಕೆಗಳೇನಾಗಿದ್ದು ಅನ್ನೋದ್ರ ಬಗ್ಗೆ ಜೊತೆಗೆ ಸಂಪತ್ತಿನ ಸಿದ್ಧಾಂತ ಅಂದ್ರೇನು ಈಗ ಎರಡನೇ ಅಂಶಕ್ಕೆ ಹೋಗೋಣ ತೀವ್ರಗಾಮಿಗಳು ಅನ್ನೋಂಥದ್ದು ಹೆಸರೇ ಸೂಚಿಸುತ್ತೆ ಸ್ವಲ್ಪ ಉಗ್ರವಾದಂಥ ಸ್ವರೂಪವನ್ನು ಹೊಂದದಂಥವರು ಇವರು ಕೂಡ ಕಾಂಗ್ರೆಸ್ಸಿನ ನಾಯಕರೇ ಮಂದಗಾಮಿಗಳ ಮೃದು ಧೋರಣೆಯನ್ನು ಟೀಕಿಸುತ್ತಾ ಸರ್ಕಾರದ ಧೋರಣೆ ಖಂಡಿಸುತ್ತಾ ತೀವ್ರ ನಿಲುವುಗಳನ್ನು ಪ್ರತಿಪಾದಿಸಿದ ಕಾಂಗ್ರೆಸ್ಸಿನ ಒಂದು ಗುಂಪು ಇಲ್ಲಿ ಅವರ ಧೋರಣೆ ಅವರೇನು ಮನವಿ ಮತ್ತು ಪ್ರಾರ್ಥನೆ ಇತ್ತಲ್ಲ ನೀವು ಯಾಕೆ ಅವರು ಹೇಳ್ತೀರಿ ನಮ್ಮ ದೇಶ ಇದು ನಮ್ಮ ಒಂದು ಆಡಳಿತ ನಾವು ರೂಪಿಸ್ಕೋಬೇಕು ಅವರೇ ನಮಗೆ ಕೊಡೋದು ಅನ್ನೋಂಥ ಒಂದು ವಿಚಾರಧಾರೆಯನ್ನು ಉಳ್ಳಂಥವರು ಅದನ್ನು ಖಂಡಿಸುವಂತೂ ಹೋರಾಟ ಮಾಡುವಂಥದ್ದು ಮತ್ತು ತೀವ್ರವಾಗಿ ಬ್ರಿಟಿಷರಿಗೆ ನೇರವಾಗಿ ಸವಾಲುಗಳನ್ನು ಹಾಕುವಂಥ ಒಂದು ಒಂದು ಗುಂಪು ಅಥವಾ ಒಂದು ವಿಚಾರವನ್ನು ಹೊಂದಿದಂಥವರನ್ನು ನಾವು ತೀವ್ರಗಾಮಿಗಳಂತ ಕರಿತೀವಿ ಇದರಲ್ಲಿ ಪ್ರಮುಖವಾದಂಥ ನಾಯಕರು ನೋಡೋಣ ಅರವಿಂದ್ ಘೋಷ್ ವಿಪಿನ್ ಚಂದ್ರ ಪಾಲ್ ಲಾಲ್ ಲಜಪತ್ ರಾಯ್ ಬಾಲ್ ಗಂಗಾಧರ್ ತಿಲಕ್ ಈ ಪ್ರಮುಖವಾದಂಥ ನಾಲ್ಕು ಜನ ನಾಯಕರು ನಾವು ಕಾಣ್ತೀವಿ ನೀವೆಲ್ಲ ಇವರ ಚಿತ್ರಗಳನ್ನು ಗಮನಿಸಿರ್ತೀರಿ ಇವರನ್ನು ನಾವು ಲಾಲ್ ಪಾಲ್ ಬಾಲ್ ಅಂತಲೂ ಕೂಡ ಸರಳವಾಗಿ ಕರಿತೀವಿ ಇವರ ಬೇಡಿಕೆಗಳೇನಾಗಿದ್ದು ನೋಡೋಣ ಗಮನಿಸೋಣ ಬ್ರಿಟಿಷರ ಕೆಲವು ಆಡಳಿತ ಧೋರಣೆಯನ್ನು ವಿರೋಧಿಸ್ತಾರೆ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ಒಂದು ಏನೋ ಸಭೆ ಸಮಾರಂಭಗಳಲ್ಲಿ ಜನರನ್ನು ಸಂಘಟಿಸಿದಂಥ ಸಭೆಗಳಲ್ಲಿ ಸೇರಿ ವಿರೋಧ ಮಾಡಿದ್ದನ್ನು ಕಾಣ್ತೀವಿ ಸರ್ಕಾರದ ಮುಂದೆ ಹೋ ಹಕ್ಕೊತ್ತಾಯ ಹೋರಾಟದ ಹಕ್ಕೊತ್ತಾಯ ಮಾಡ್ತಾರೆ ನಮ್ಮ ದೇಶ ನಮಗೆ ಆಡಳಿತ ಇಂಥದೇ ಬೇಕು ನೀವು ಬಿಟ್ಟು ಹೋಗಿ ಅಂತ ಹೇಳ್ತಿರಲಿಲ್ಲ ಪ್ರಾರಂಭದ ದಿನಗಳಲ್ಲಿ ನೋಡಿ ಭಾರತ ದೇಶದ ತಿರುವು ಹೇಗೆ ಪಡ್ಕೊಳ್ತಿದೆ ಸ್ವತಂತ್ರ ಹೋರಾಟ ಅಂದರೆ ನೀವು ನಮಗೆ ಬೇಡ ನಮ್ಮ ಆಡಳಿತವನ್ನು ನಾವೇ ರೂಪಿಸ್ಕೊಳ್ತೀವಿ ಅಂತ ಮನೋಧೋರಣೆಯನ್ನು ತಾಳ್ತಾ ಹೋಗ್ತಾರೆ ಅಂಥ ಒಂದು ಒಂದು ಸಂಘಟನೆಯ ನಾಯಕರು ಅಥವಾ ಒಂದು ಮನಸ್ಥಿತಿಯ ಉಳ್ಳಂಥವರು ಸರ್ಕಾರದ ಮುಂದೆ ಹೋರಾಟದ ಹಕ್ಕೊತ್ತಾಯವನ್ನು ಮಾಡ್ತಾರೆ ಶಾಸನ ಸಭೆಗೆ ಭಾರತೀಯರ ನಾ ನಾಮನಿರ್ದೇಶನ ಮಾಡು ಮಾಡುತ್ತಿದ್ದೇವೆ ಎಂಬ ಸರ್ಕಾರದ ಧೋರಣೆಯನ್ನು ಖಂಡಿಸ್ತಾರೆ ಇಲ್ಲಿ ಬಹುಮುಖ್ಯವಾಗಿ ನೀವು ಗಮನಿಸ್ರಿ ಸರ್ಕಾರ ಏನು ಹೇಳುತ್ತೆ ಬ್ರಿಟಿಷ್ ಸರ್ಕಾರ ನೋಡಿ ಭಾರತೀಯರೇ ನಿಮಗೆ ನಮ್ಮ ಭಾರತದ ಶಾಸನಗಳ ನಿಮಗೆ ಬೇಕಾಗುವಂಥ ಶಾಸನ ರೂಪಿಸ್ತಾ ಇದ್ದೀವಲ್ವ ನಾವು ಅಂಥ ಶಾಸನಗಳಲ್ಲಿ ನಿಮ್ಮ ಒಂದು ಪ್ರಮುಖ ನಾಯಕರನ್ನು ನಾವು ನಾಮನಿರ್ದೇಶನ ಮಾಡ್ತಾ ಇದ್ದೀವಿ ಪೂರ್ಣ ಸ್ವರಾಜ್ಯದ ಬೇಡಿಕೆ ಇಟ್ಟರೂ ಬಹುಮುಖ್ಯವಾಗಿ ಇಲ್ಲಿ ಗಮನಿಸ್ರಿ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಇವರು ಹೊಂದುತ್ತಾರೆ ನಮಗೆ ಸ್ವಾತಂತ್ರ್ಯ ಬೇಕು ನಮಗೆ ನಮ್ಮದೇ ಆಡಳಿತದ ಆಡಳಿತವನ್ನು ಬೇಕು ಅನ್ನೋಂಥದ್ದನ್ನು ಬೇಡಿಕೆಯನ್ನು ಹೊಂದುತ್ತಾರೆ ಬಾಲಗಂಗಾಧರ್ ತಿಲಕ್ ಒಂದು ವಾಕ್ಯ ಸುಂದರವಾದಂಥ ವಾಕ್ಯ ಹೇಳ್ತಾರೆ ಇವರು ನೋಡಿ ಎಂಥ ಅದ್ಭುತವಾದಂಥ ನಾಯಕ ಇವತ್ತಿನ ದಿನಗಳಲ್ಲಿ ಇಂಥ ನಾಯಕರು ಅಪರೂಪ ಇಂಥ ನಾಯಕ ನಮಗೆ ಸಿಕ್ಕಿರೋದರಿಂದನೇ ಅಥವಾ ಇಂಥ ನಾಯಕರ ಬಲಿದಾನದಿಂದಲೇ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿ ನಾವು ಹೇಳ್ಕೊತಿದ್ದೀವಿ ಎಂಥ ವಾಕ್ಯ ನೋಡಿ ಸ್ವಾತಂತ್ರ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸ್ತಾ ಹೋಗ್ತಾರೆ ಜನರನ್ನು ಒಗ್ಗೂಡಿಸ್ತಾ ಹೋಗ್ತಾರೆ ಈ ವ್ಯಕ್ತಿ ಧಾರ್ಮಿಕ ಆಚರಣೆಗಳನ್ನು ಸಾರ್ವಜನಿಕರಿಗೆ ಆಚರಿಸಲು ಕರೆಯನ್ನು ನೀಡ್ತಾರೆ ಅನೇಕ ರೀತಿಯಾದಂಥ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಹೋಗ್ತಾರೆ ಪ್ರಮುಖವಾಗಿ ನೋಡಿ ಗಣೇಶ ಶಿವಾಜಿ ದುರ್ಗಾ ಉತ್ಸವಗಳನ್ನು ಇವರು ಮಾಡ್ತಾ ಹೋಗ್ತಾರೆ ಬದಲಿಗೆ ನಾವು ಇವತ್ತು ಗಣೇಶನ ಉತ್ಸವನ ಮಾಡ್ತಾ ಇದ್ದೀವಿ ಈ ಸಾರ್ವಜನಿಕವಾಗಿ ಅಂತ ಸಾರ್ವಜನಿಕ ಸ್ಥಳಗಳಲ್ಲಿ ಉತ್ಸವವನ್ನು ಮಾಡೋದಕ್ಕೆ ಕಾರಣೀಕರ್ತರಾದಂಥವ್ರು ಬಾಲಗಂಗಾಧರ ತಿಲಕ್ ಶಿವಾಜಿ ಉತ್ಸವ ಇವೆಲ್ಲದಕ್ಕೂ ಕೂಡ ಮೂಲ ಪುರುಷ ಅಂತ ಕರಿತೀವಿ ಸಾರ್ವಜನಿಕವಾಗಿ ಆಚರಿಸೋದಕ್ಕೆ ಪ್ರೇರಣೆ ಕೊಡ್ತಾರೆ ಮುಂದೆ ಇವರು ಪ್ರಮುಖವಾಗಿ ಕೇಸರಿ ಅನ್ನಂಥ ಒಂದು ಪತ್ರಿಕೆಯನ್ನು ಹೊರಡಿಸ್ತಾರೆ ಅದು ಮರಾಠಿ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಮರಾಠ ಪತ್ರಿಕೆಯನ್ನು ಪ್ರಕಟಿಸ್ತಾರೆ ಇವರು ತಮ್ಮ ವಿಚಾರಧಾರೆಗಳನ್ನು ಕ್ರಾಂತಿಕಾರಕ ಬರಹಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಬಿತ್ತರಿಸ್ತಾ ಹೋಗ್ತಾರೆ ಜನರನ್ನ ಒಗ್ಗೂಡಿಸ್ತಾ ಹೋಗ್ತಾರೆ ಜೊತೆಗೆ ಈ ಪ ಒಂದು ಇವರನ್ನ ಮನೋಧೋರಣಂಥ ಬ್ರಿಟಿಷರು ಇವರನ್ನ ಬಂಧಿಸ್ತಾರೆ ಜೈಲಲ್ಲಿ ಹಾಕ್ತಾರೆ ಆವಾಗ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಇವರು ಗೀತಾ ರಹಸ್ಯ ಅಂತ ಹೇಳಿ ಇನ್ನೊಂದು ಪ್ರಮುಖವಾದಂಥ ಅಂಶ ಇಲ್ಲಿ ನಾವು ಗಮನಿಸಬೇಕು ಬಂಗಾಳದ ವಿಭಜನೆ ಅಂತ ಹೇಳಿ ಎಪ್ಪತ್ತೈದು ವರ್ಷಗಳ ಹಿಂದೆ ಭಾರತ ಒಂದು ಒಂದು ಅಖಂಡ ಭಾರತ ಆಗಿತ್ತು ಪ್ರಮುಖವಾಗಿ ಇಲ್ಲಿ ಬಂಗಾಳದ ವಿಭಜನೆ ಅಂತದನ್ನು ನಾವು ಇಲ್ಲಿ ಗುರುತಿಸಬೇಕು ಇವತ್ತಿನ ಪಶ್ಚಿಮ ಬಂಗಾಳ ಅಂತ ಒಂದು ನಮ್ಮ ನಮ್ಮ ರಾಜ್ಯ ಇದೆ ಅದರ ಪಕ್ಕದಲ್ಲೇ ಒಂದು ದೇಶ ಇದೆ ಬಂಗಾಳ ಬಂಗಾಳ ದೇಶ ಅಂತ ಹೇಳಿ ಅದು ನಮ್ಮ ದೇಶವೇ ಆಗಿತ್ತು ಅಥವಾ ನಮ್ಮ ದೇಶದ ಭಾಗವೇ ಆಗಿತ್ತು ಅದು ಬಂಗಾಳ ಪ್ರಾಂತವನ್ನು ಬ್ರಿಟಿಷರು ಸರ್ಕಾರದ ವಿರೋಧಿ ಚಟುವಟಿಕೆಗಳ ಕೇಂದ್ರವಾಗಿತ್ತು ನಮ್ಮ ಸ್ವಾತಂತ್ರ್ಯದ ಮೂಲ ಕೇಂದ್ರ ಮೇನ್ ಪಾಯಿಂಟ್ ಅಥವಾ ಒಂದು ಮೂಲ ಬೇರಿರುವುದೇ ಈ ಬಂಗಾಳ ಪ್ರದೇಶದಲ್ಲಿ ಯಾಕೆ ಅಲ್ಲೇ ಇತ್ತು ಅಂದರೆ ಕೋಲ್ಕತ್ತಾ ಅನ್ನಂಥ ರಾಜಧಾನಿ ಬ್ರಿಟಿಷರ ರಾಜಧಾನಿ ಅಲ್ಲೇ ಇತ್ತು ಹಾಗಾಗಿ ಎಲ್ಲ ಚಟುವಟಿಕೆಗಳು ಅಲ್ಲೇ ನಡೀತಾ ಇದ್ದು ವೈಸ್ರಾಯ ರಾಯ ಲಾರ್ಡ್ ಕರ್ಜನ್ ಅನ್ನಂಥವನು ಭೌಗೋಳಿಕವಾಗಿ ಮತ್ತು ವ್ಯಾಪ್ತಿ ಮತ್ತು ಆಡಳಿತದ ದೃಷ್ಟಿಕೋನದಿಂದ ಇದು ದೊಡ್ಡದಾಗಿದೆ ಈ ಒಂದು ಪ್ರಾಂತ ಇದನ್ನು ನಾನು ವಿಭಜನೆ ಮಾಡ್ತೀನಿ ಅಂತ ಹೇಳಿ ಲಾರ್ಡ್ ಕರ್ಜನ್ನಂಥ ಒಬ್ಬ ಗವರ್ನರ್ ಇದನ್ನು ಏನು ಮಾಡ್ತಾನೆ ವಿಭಜನೆಯನ್ನು ಮಾಡ್ತಾನೆ ಸಾವಿರದ ಒಂಬೈನೂರ ಐದರಲ್ಲಿ ಇದನ್ನು ಪೂರ್ವದಲ್ಲಿ ಬಹುಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು ಪೂರ್ವ ಭಾಗದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದರು ಪಶ್ಚಿಮ ಭಾಗದಲ್ಲಿ ಹಿಂದೂಗಳು ಹೆಚ್ಚಾಗಿದ್ದರು ಇದರ ಒಳಗಡೆ ಲಾರ್ಡ್ ಕರ್ಜನನ ಮುಖ್ಯ ಉದ್ದೇಶ ಪ್ರಾಂತ ದೊಡ್ದಾಗಿದೆ ನಮಗೆ ಆಡಳಿತ ಅನುಕೂಲಕ್ಕಾಗಿ ಇದನ್ನು ನಾವು ವಿಭಾಗ ಮಾಡ್ತಿದ್ದೀವಿ ಅಂತಲ್ಲ ಬಹುಮುಖ್ಯವಾಗಿ ಅವರು ವಿರೋಧಿಸೋದಕ್ಕೆ ಮುಖ್ಯ ಕಾರಣ ಅಥವಾ ಬದಲಾವಣೆ ಮಾಡೋದಕ್ಕೆ ಬಹುಮುಖ್ಯ ಕಾರಣ ರಾಷ್ಟ್ರೀಯ ಸಂಘಟನೆಯನ್ನು ಒಡೆದು ಹಾಕಬೇಕು ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ಒಂದಿಷ್ಟು ಬದಲಾವಣೆಗಳನ್ನು ಒಂದಿಷ್ಟು ಬಿರುಕುಗಳನ್ನು ಮೂಡಿಸ್ಬೇಕನ್ನೋದಾಗಿತ್ತು ಅನ್ನೋದಾಗಿತ್ತು ಹಾಗಾಗಿ ಅದನ್ನು ಏನು ಮಾಡ್ತಾರೆ ಎರಡು ಭಾಗವನ್ನು ಮಾಡ್ತಾರೆ ಆ ಭಾರತ ನಕ್ಷೆಯಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಸೊ ಅದನ್ನು ನಾವು ಬಂಗಾಳ ಪ್ರದೇಶ ಪ್ರಾಂತ ಆಗಿತ್ತಂತ ಬ್ರಿಟಿಷರಲ್ಲಿ ಕಾಣ್ತೀವಿ ಈ ಬಂಗಾಳ ಪ್ರಾಂತವನ್ನು ವಿಭಜನೆ ಮಾಡಿದ್ದಕ್ಕೆ ಭಾರತದಾದ್ಯಂತ ಹೊಸದಾದಂಥ ಚಳುವಳಿಯೇ ರೂಪುಗೊಳ್ಳುತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋಂಥ ಪಕ್ಷ ಇತ್ತಲ್ಲ ಅಥವಾ ಸಂಸ್ಥೆ ಅದು ಏನು ಮಾಡ್ತದೆ ವಿರೋಧ ಮಾಡುತ್ತೆ ನಂತರದಲ್ಲಿ ಹಿಂದೂ ಮುಸ್ಲಿಮರು ನಾವೆಲ್ಲ ಬೇರೆಯವರಲ್ಲ ನಾವು ಭಾರತೀಯರೇ ನಾವೆಲ್ಲರೂ ಕೂಡ ಭಾ ಭಾರತದಲ್ಲೇ ಹುಟ್ಟಿ ಬೆಳೆದಂಥವರು ನಾವು ಎಲ್ಲ ರೀತಿಯಾದಂಥ ಆಚರಣೆಗಳನ್ನು ಮಾಡೋಣ ಅಂತ ಹೇಳಿ ಪ್ರಿಯ ಭಾವಕಿಯ ವಿಷಯದಕ್ಕೋಸ್ಕರ ರಕ್ಷಾ ಬಂಧನವನ್ನು ನಾವು ಬಾಯಿ ಬಾಯಿ ಅನ್ನೋಂಥ ಒಂದು ಅಣ್ಣ ತಮ್ಮಂದಿರು ಅನ್ನೋಂಥದ್ದನ್ನು ಹೇಳ್ತಾ ಹೋಗ್ತಾರೆ ದೇಶಾದ್ಯಂತ ಪ್ರತಿರೋಧಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಸ್ವದೇಶಿ ಚಳುವಳಿಗಳು ಆರಂಭ ಆಗ್ತಾ ಹೋಗ್ತವೆ ಅನೇಕ ಜನ ವಿದೇಶಿಯ ಬಟ್ಟೆಗಳನ್ನು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸ್ತಾ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಮನಗೊಂಡಂಥ ಬ್ರಿಟಿಷ್ ಸರ್ಕಾರ ತೀವ್ರವಾದಂಥ ಪ್ರತಿರೋಧಗಳು ನಡೆದಾಗ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅದೇನಾಗುತ್ತೆ ಆ ಒಂದು ವಿಭಜನೆಯನ್ನು ರದ್ದು ಮಾಡ್ತಾರೆ ಇನ್ನೊಂದು ರೋಚಕವಾದಂಥ ಅಂಶ ಗಮನಿಸ್ಬೇಕು ನೀವು ಇಲ್ಲಿ ಭಾರತ ದೇಶದ ಮುಸ್ಲಿಮರಲ್ಲಿ ಒಂದು ಸಂಘಟನೆ ನಾವು ಕೂಡ ಸಂಘಟನೆ ಯಾಕೆ ಆಗಬಾರ್ದು ಅಂತ ಒಂದು ಒಂದು ಮನಸ್ಥಿತಿ ಹುಟ್ಕೊಳ್ತಾ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಅನ್ನಂಥ ಒಂದು ಸಂಸ್ಥೆ ಭಾರತ ದೇಶದಲ್ಲಿ ಬೆಳೀತದೆ ಮುಸ್ಲಿಂ ಲೀಗ್ ಅನ್ನಂಥ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಹುಟ್ಕೊಳ್ತದೆ ಮೂರನೇ ಅಂಶಕ್ಕೆ ಹೋಗ್ತಾ ಇದ್ದೀವಿ ಕ್ರಾಂತಿಕಾರಿಗಳು ಅಂತ ಹೇಳಿ ಈ ಕ್ರಾಂತಿಕಾರಿಗಳು ಹೆಸರೇ ಹೇಳುತ್ತೆ ಕ್ರಾಂತಿ ನಾನು ಶಾಂತಿಯುತವಾಗಿರಲಾರೆ ನನ್ನ ನನಗೆ ಬೇಕಾದಂಥ ಒಂದು ಅಗತ್ಯತೆಯನ್ನು ನಾನು ಗಲಾಟೆ ಮಾಡಿ ಆದರೂ ಅಥವಾ ವಿರೋಧಿಸಿಯಾದರು ಪ್ರತಿಭಟಿಸಿಯಾದರೂ ನಾನು ಪಡಿತೀನಿ ಅನ್ನೋಂಥದ್ದು ಬ್ರಿಟಿಷರು ಆಡಳಿತ ವಿರೋಧಿಸುವುದರ ಜೊತೆಗೆ ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸಿದ ಒಂದು ಗುಂಪು ಸಂಪೂರ್ಣ ಸ್ವರಾಜ್ಯದ ಕನಸನ್ನು ಇವರು ಕಾಣುತ್ತಾರೆ ಸ್ವಾತಂತ್ರ್ಯ ನಮ್ಮ ಕನಸೇನೋ ಭಾರತ ಒಂದು ಸ್ವತಂತ್ರ ಸಾರ್ವಭೌಮ ಪ್ರಜಾತಂತ್ರ ಅಥವಾ ಸ್ವತಂತ್ರವಾದಂಥ ಒಂದು ದೇಶವನ್ನು ನಾವು ಕಾಣಬೇಕು ಅಂತ ಕಲ್ಪನೆಯನ್ನು ಕನಸನ್ನು ಕಾಣ್ತಾರೆ ಇವರು ರಹಸ್ಯ ಸಂಘಟನೆಗಳನ್ನು ಕಟ್ತಾರೆ ಈ ಯುವಕರು ಭಾರತದಾದ್ಯಂತ ಬ್ರಿಟಿಷರ ವಿರುದ್ಧವಾಗಿ ಚಟುವಟಿಕೆಗಳನ್ನು ಮಾಡೋದಕ್ಕೋಸ್ಕರ ಅವರಿಗೆ ವೇಷ ಮರೆಸ್ಕೊಂಡು ಬಹಳ ಅದ್ಭುತವಾದಂಥ ಕಥೆ ಇದೆ ಅದರಲ್ಲಿ ಹಣಕಾಸುಗಳನ್ನು ಸಂಗ್ರಹ ಮಾಡ್ತಾರೆ ಅನೇಕ ರಾಜಮಹಾರಾಜರು ಶ್ರೀಮಂತರು ವ್ಯಾಪಾರಿಗಳಿಂದ ಹಣವನ್ನು ಸಂಗ್ರಹಿಸ್ತಾರೆ ಶಸ್ತ್ರಾಸ್ತ್ರಗಳ ತರಬೇತಿಯನ್ನು ನೀಡ್ತಾರೆ ಜನರಿಗೆ ನೋಡಿ ಅದ್ಭುತವಾಗಿ ಬಹಳ ಮುಖ್ಯವಾಗಿ ಜನರಿಗೆ ಶಸ್ತ್ರಾಸ್ತ್ರಗಳ ಬಂದೂಕುಗಳನ್ನು ಹೇಗೆ ಬಳಸಬೇಕು ಬಾಂಬುಗಳನ್ನು ಹೇಗೆ ಬಳಸಬೇಕು ಅನ್ನೋಂಥದ್ದನ್ನು ಕಲಿಸ್ಕೊಡ್ತಾರೆ ಈ ಸಂಘಟನೆಗಳು ಕೇವಲ ಭಾರತದಷ್ಟೇ ಅಲ್ಲ ವಿದೇಶಗಳಲ್ಲೂ ಹುಟ್ಕೊಳ್ತವೆ ಭಾರತದ ಪರವಾಗಿ ಭಾರತದ ಒಂದು ಚಳುವಳಿಯನ್ನು ಮಾಡೋದಕ್ಕೋಸ್ಕರ ಪ್ರಮುಖವಾಗಿ ಇಂಗ್ಲೆಂಡ್ನಲ್ಲಿ ಲೋಟಸ್ ಡಾಗರ್ ಅನ್ನೋಂಥ ಒಂದು ಸಂಘ ಹುಟ್ಕೊಳ್ತದೆ ಅಮೇರಿಕಾದಲ್ಲಿ ಘದರ್ ಅನ್ನಂಥ ಒಂದು ಸಂಸ್ಥೆ ಹುಟ್ಕೊಳ್ತದೆ ಭಾರತದಲ್ಲಿ ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ಅನ್ನಂಥ ಒಂದು ಸಂಸ್ಥೆ ಹುಟ್ಕೊಳ್ತದೆ ಇವೆಲ್ಲವುಗಳು ಕೂಡ ಮುಂದೆ ರಾಷ್ಟ್ರೀಯ ಆಂದೋಲನಕ್ಕೆ ರಾಷ್ಟ್ರೀಯ ಚಳುವಳಿಗೆ ರಾಷ್ಟ್ರದ ಹೋರಾಟಕ್ಕೆ ಸ್ವತಂತ್ರದ ಸ್ಫೂರ್ತಿಯನ್ನು ನೀಡ್ತಾ ಹೋಗ್ತವೆ ಈ ಸಂಸ್ಥೆಗಳು ಇಲ್ಲಿರುವಂಥ ಪ್ರಮುಖ ನಾಯಕರುಗಳನ್ನು ನಾನು ಒಂದಿಷ್ಟು ಗಮನಿಸೋಣ ಮೊದಲನೇದಾಗಿ ನೋಡಿ ವಿ ಡಿ ಸಾವರ್ಕರ್ ಅನ್ನಂಥವ್ರು ಅರವಿಂದ್ ಘೋಷ್ ಅನ್ನಂಥವ್ರು ಅಶ್ವಿನ್ ಕುಮಾರ್ ದತ್ತಾನಂಥವರು ರಾಜನಾರಾಯಣ್ ಬೋಸ್ ಅಂತ ಹೇಳಿ ಮತ್ತೊಬ್ಬ ವ್ಯಕ್ತಿ ರಾಜ್ಗುರು ಇವರೆಲ್ಲರೂ ಕೂಡ ನಾವು ಕಾಣ್ತಾ ಇದ್ದೀವಿ ಅವರ ಚಿತ್ರಗಳು ಬರ್ತಾ ಇದ್ದಾವೆ ಗಮನಿಸಿ ಮಾರ್ಕ್ ಮಾಡಿದ್ದೀನಿ ಪ್ರಮುಖವಾದಂಥ ನಾಯಕರು ಇವರೆಲ್ಲ ಚಾಪೇಕರ್ ಸಹೋದರರು ಅಂತ ಹೇಳಿ ವಿಷ್ಣು ಶಾಸ್ತ್ರಿ ಶ್ಯಾಮ್ ಜಿ ಕೃಷ್ಣ ಶರ್ಮಾ ಅಂತ ಹೇಳಿ ರಾಸ್ ಬಿಹಾರ್ ಬೋಸ್ ಅಂತ ಹೇಳಿ ಮತ್ತೊಬ್ಬ ವ್ಯಕ್ತಿ ಚಿತ್ರಗಳು ನೋಡಿ ಗಮನಿಸ್ತಾ ಹೋಗಿ ಮೇಡಮ್ ಕಾಮಾ ಅಂತ ಹೇಳಿ ಮತ್ತೊಬ್ಬ ವ್ಯಕ್ತಿ ಕುದಿರಾಮ್ ಬೋಸ್ ಭಾಳ ಚಿಕ್ಕ ವಯಸ್ಸಿನ ವ್ಯಕ್ತಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತ ಹೇಳಿ ಮತ್ತೊಬ್ಬ ವ್ಯಕ್ತಿ ಅಶೋಕ್ ಖುಲ್ಲಾ ಖಾನ್ ಅಂತ ಹೇಳಿ ಭಗತ್ ಸಿಂಗ್ ಅಂತ ಹೇಳಿ ಚಂದ್ರಶೇಖರ್ ಆಜಾದ್ ಮತ್ತು ಚಿತ್ತೀನ್ ದಾಸ್ ಅಂತ ಹೇಳಿ ಇವರೆಲ್ಲರೂ ಕೂಡ ಅದ್ಭುತವಾದಂಥ ನಾಯಕರು ಪಿ ಡಿ ಸಾವರ್ಕರ್ ಅಂತವ್ರು ಸಮುದ್ರವನ್ನೇ ಈಜಿ ಬಂದಂಥ ವ್ಯಕ್ತಿ ಭಗತ್ ಸಿಂಗ್ ನಾನು ಅಮ್ಮ ನಿನಗೆ ಪ್ರಾಣವನ್ನಲ್ಲದೆ ಮತ್ತೇನು ಕೊಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ಕೊಂಡಂಥ ವ್ಯಕ್ತಿ ಚಿಕ್ಕ ಚಿಕ್ಕ ವಯಸ್ಸಿನ ಧೀಮಂತ ವ್ಯಕ್ತಿಗಳು ಇವರೆಲ್ಲ ಇಪ್ಪತ್ತೊಂದು ವರ್ಷಕ್ಕೆ ಇರುವಂಥವ್ರು ನಾವು ಇವತ್ತಿನ ದಿನ ಏನೆಲ್ಲ ಮಾಡ್ತೀವಿ ಇಪ್ಪತ್ತೊಂದು ಮೋಜು ಮಸ್ತಿಯಲ್ಲಿ ಆ ಸ್ವಾತಂತ್ರ್ಯವನ್ನು ಮರೆತು ಏನೆಲ್ಲ ಮಾಡ್ತೀವಿ ಇಂಥ ನಾಯಕರು ನಮಗೆ ಸಿಕ್ಕಿರೋದ್ರಿಂದ ನಂತವರು ನಮ್ಮ ದೇಶವನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇದೆ ಇಲ್ಲೇ ಇದ್ದರೆ ಭಾರತೀಯರಾಗಿ ನಾವು ಅಥವಾ ಭಾರತದ ಒಂದು ರಾಷ್ಟ್ರದ ಕಲ್ಪನೆ ನಮ್ಮಲ್ಲಿ ಮೂರ್ತಿತ್ತೋ ಇಲ್ಲೋ ಅನ್ನೋದು ಊಹಿಸೋಕು ಸಾಧ್ಯ ಇಲ್ಲ ಇಂಥ ಮಹಾನ್ ವ್ಯಕ್ತಿಗಳ ಒಂದು ತ್ಯಾಗ ಬಲಿದಾನ ಅವರ ಒಂದು ಶ್ರಮದ ಸಾರ್ಥಕವಾಗಿ ನಮ್ಮಲ್ಲಿ ಒಂದು ಸ್ವಾತಂತ್ರ್ಯವನ್ನು ಗಳಿಸಿದ್ದ ನಾವು ಕಾಣ್ತೀವಿ ಒಂದಿಷ್ಟು ಚಟುವಟಿಕೆಯನ್ನು ಮಾಡೋಣ ತೀವ್ರಗಾಮಿ ನಾಯಕರ ಹೆಸರುಗಳು ತೀವ್ರ ಸ್ವರೂಪದಿದ್ದಂಥವರು ಉತ್ತರ ಹೇಳಲ್ಲ ನೀವೇ ಹೇಳಬೇಕು ತೀವ್ರಗಾಮಿ ನಾಯಕರ ಹೆಸರುಗಳು ತಿಳಿಸಿ ಲಾಲ್ ಪಾಲ್ ಪಾಲ್ ಸರಳವಾಗಿ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ್ ತಿಲಕ್ ಚಂದ್ರ ಪಾಲ್ ಕ್ರಾಂತಿಕಾರಿ ನಾಯಕರ ಹೆಸರು ತಿಳಿಸಿ ಕ್ರಾಂತಿಕಾರಿಗಳನ್ನು ನಾವು ಆವಾಗಲೇ ನಾವು ಚರ್ಚೆ ಮಾಡ್ತಾಯಿದ್ದೆವು ಪಾಠದಲ್ಲಿ ಭಾಳಷ್ಟು ಜನ ನೂರಾರು ಜನ ಕ್ರಾಂತಿಕಾರಿಗಳಿದ್ದಾರೆ ನೀವು ಹೇಳ್ತೀರಿ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಚಾಪೇಕರ್ ಸಹೋದರರು ಇವರೆಲ್ಲ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರು ಯಾರು ಡಬ್ಲ್ಯೂ ಸಿ ಬ್ಯಾನರ್ಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಯಾರು ಮಂಡಿಸ್ತಾರೆ ದಾದಾಬಾಯಿ ನವರು ಅಂತವರು ಮಂಡಿಸ್ತಾರೆ ಒಂದಿಷ್ಟು ಗೃಹಪಾಠವನ್ನು ನಿಮಗೆ ಕೊಡ್ತಾ ಇದ್ದೀನಿ ಮಕ್ಕಳ ಈ ಗೃಹಪಾಠವನ್ನು ತಾವು ಮನೆಯಲ್ಲಿ ಮಾಡಬೇಕು ಮಂದಗಾಮಿ ತೀವ್ರಗಾಮಿ ಮತ್ತು ಕ್ರಾಂತಿಕಾರಿ ನಾಯಕರ ಸಚಿತ್ರ ಮಾಹಿತಿ ಸಂಗ್ರಹಿಸಿ ಚಿತ್ರ ಜೊತೆಗೆ ಅವರ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಬೇಕು ಮೊದಲನೆಯ ಚಟುವಟಿಕೆ ಎರಡನೇದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಆನ್ಲೈನ್ನಲ್ಲಿ ವೀಕ್ಷಣೆ ಮಾಡಿ ಚಿಕ್ಕ ಚಿಕ್ಕ ಚಿಕ್ಕದಾಗಿಚ ಬಂದಿದ್ದಾವೆ ಯೂಟ್ಯೂಬ್ನಲ್ಲಿ ಅಥವಾ ಬೇರೆ 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 ಆನ್ಲೈನ್ಗಳಲ್ಲಿ ಸಿಗುತ್ತೆ ನಿಮಗೆ ಅವುಗಳನ್ನು ವೀಕ್ಷಣೆ ಮಾಡಿ ಮೂರನೇದಾಗಿ ಸುಮ್ಮನೆ ಬರಲಿಲ್ಲ ನಮ್ಮ ಸ್ವಾತಂತ್ರ್ಯ ಇದ್ರ ಕುರಿತು ನೀವು ಪ್ರಬಂಧವನ್ನು ಬರೀಬೇಕು ಮಾಡ್ತೀರಾ ಮನೆಯಲ್ಲಿ ನೀವೆಲ್ಲರೂ ಕೂಡ ಈ ಪಾಠವನ್ನು ಇನ್ನಿಷ್ಟು ನಿಮ್ಮ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ನೀಡಿದ್ದು ನಿಮಗೆ ಮನೆಯಲ್ಲಿ ಮಾಡಿ ಜೊತೆಗೆ ಮಕ್ ಮೇಷ್ಟ್ರುಗಳಿಗೂ ಕೂಡ ಇದನ್ನು ತೋರಿಸಿ ಅಂತ ಹೇಳ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು